ಅದನ್ನು ಅವರವರೇ ಕೆಡುಕೊಂಡ್ಬಿಟ್ಟಿದ್ದಾರೆ. ಅವರವ್ರ ನಡವಳಿಕೆ ಅವರವ್ರ ಭವಿಷ್ಯನ ನಿರ್ಧಾರ ಮಾಡುತ್ತೆ. ನಾವು ಏನ್ ಕರ್ಮ ಮಾಡಿದ್ರೆ ಅದನ್ನು ಅನುಭವಿಸ್ತೀವಿ ಅಷ್ಟೇ. ಶತ್ರುಗಳನ್ನ ನಾಶ ಮಾಡುವಂತೇಳಿ ಚಾಮುಂಡೇಶ್ವರಿಗೆ ಅವ್ರ ಶತ್ರು ಅವರೇ, ಅವ್ರನ್ನೇ ನಾಶ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡವ್ರೆ. ಸರ್, ಡಿ ಕೆ ಶಿವಕುಮಾರ್ ಅವರು ಕೆಡಿಪಿ ಮೀಟಿಂಗ್ ಅಲ್ಲಿ ಹೇಳಿದ್ರು, ಯಾರು ವ್ಯಕ್ತಿಗೆ ಶತ್ರು ಯಾರು ಅಂದ್ರೆ ನಮ್ಮ ನಡವಳಿಕೆಗಳು, ನಮ್ಮ ಚಿಂತನೆಗಳೇ ನಮ್ಮ ಶತ್ರುಗಳು. ಹಾಗಾಗಿ ನಮ್ಮಲ್ಲಿರುವಂತ ಯಾವಾಗಲೂ ಭಗವಂತನ ಕೇಳ್ಕೊಳ್ಳುವಂಥದ್ದು ಏನು, ನನ್ನ ಅರ್ಹತೆ, ನನ್ನ ಯೋಗ್ಯತೆ, ನನ್ನ ಚಿಂತನೆ ಎಲ್ಲವೂ ಹೆಚ್ಚಿಸಪ್ಪ, ಒಳ್ಳೇದನ್ನು ಕೊಡಪ್ಪ, ಒಳ್ಳೆ ಶಕ್ತಿ ಕೊಡಪ್ಪ, ಜನ ಕಲ್ಯಾಣಕ್ಕೆ ಮಾಡಪ್ಪ ಅಂತ ಹೇಳ್ತೀವಿ ಹೊರತು ಇದನ್ನು ಯಾರು ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ನಾಶ ಮಾಡುವಂತ ಕೇಳ್ತೀವಿ. ನಮ್ಮಲ್ಲಿರೋ ಕೆಟ್ಟದನ್ನು ತೆಗೆದು ಒಳ್ಳೇದನ್ನು ಕೊಡಪ್ಪ, ಒಳ್ಳೆ ಯೋಚನೆಯನ್ನು ಕೊಡಪ್ಪ ಅಂತ ಭಗವಂತನಲ್ಲಿ ಕೇಳೋದು. ನಮ್ಮಲ್ಲಿ ಶಕ್ತಿ ಬಂದರೆ, ನನ್ನಲ್ಲಿ ನಮ್ಮಲ್ಲಿ ಶಕ್ತಿ ಇದ್ರೆ ಯಾರ್ರೀ ನಮ್ಮ ತಡೆಯೋಕ್ಕಾಗತ್ತೆ? ಯಾವುದು ತಡಿಲಿಕ್ಕಾಗಲ್ಲ. ನಮ್ಮಲ್ಲಿರುವಂಥ ಆತ್ಮಶಕ್ತಿ ಅನ್ನೋದಿದೆಯಲ್ಲ, ಆತ್ಮಶಕ್ತಿನ ತಡಿಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಆ ಸ್ಫೂರ್ತಿ ಇಟ್ಕೊಂಡು ನಾವು ಬದುಕಬೇಕು, ಬಾಳಬೇಕು. ಹಾಗಾಗಿ ಹೇಳ್ತಾರೆ, ಯಾವ ವ್ಯಕ್ತಿ ಏನನ್ನು ಇವತ್ತು ಆಂಜನೇಯಂಗೆಯಲ್ಲಿ ಅವನಲ್ಲಿದ್ದಂಥ ಶಕ್ತಿಯನ್ನು ಅರಿವು ಮಾಡಿಕೊಂಡು, ಹಂಗೆ ನಮ್ಮಲ್ಲಿರುವಂಥ ಶಕ್ತಿನ ಅರಿವು ಮಾಡಿಕೊಂಡು ಏನನ್ನು ಬೇಕಾದ್ರೆ ಸಾಧಿಸೋ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿರ್ತಾರೆ. ಪ್ರತಿಯೊಬ್ಬನಿಗು ಆ ಸಾಧಿಸುವಂಥ ಕೆಲಸ ನಾವು ಮಾಡಬೇಕು, ಮುಂದೆ ಹೆಜ್ಜೆ ಇಡಬೇಕು. ಸರ್, ಕಳೆದ ಬಾರಿ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದೇನೋ ಕ್ಲೀನ್ ಮಾಡ್ತೀನಿ ಅಂತ ಬಂದ ಉಸ್ತುವಾರಿ ಸಚಿವರು ಮಾಡ್ತಾನೆ ಇದ್ದಾರಲ್ಲ, ಯಾವ ಕೈಗೆಡ್ತಾ ಇಲ್ಲ, ಲಂಚವತ್ತರ ಜಾಸ್ತಿ ಆಗಿದೆ, ಕ್ಲೀನ್ ಮಾಡ್ತೀನಿ ಎಲ್ಲ ಡಿ ಕೆ ಶಿವಕುಮಾರ್ ಸೋದರರು ಎಲ್ಲ ಭ್ರಷ್ಟಾಚಾರಿಗಳು. ಒಂದು ಸಂಸ್ಕೃತಿ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಸಂಸ್ಕೃತಿ ಆಗ್ಬಿಟ್ಟಿದೆ. ಅದು ಕಾಂಗ್ರೆಸ್ ಬೆಳೆಸಿರುವಂಥ ಒಂದು ಸಂಸ್ಕೃತಿ. ಅದನ್ನು ಕಿತ್ತೆಸೆಯೋಕ್ಕೆ ಸಂಪೂರ್ಣವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಭದ್ರಾಗಿದ್ದೀವಿ. ಈ ದಿಕ್ಕಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರ ಪಡೆಯೋದು